ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ಉತ್ತಮ ಗೆಲುವು ಎಂಬ ಕಥೆನ ಕೇಳೋಣ ಒಂದು ಹಳ್ಳಿನಲ್ಲಿ ಒಬ್ಬ ರೈತ ಇದ್ದ ಅವನ ಹೆಸರು ಶೇರ್ ಸಿಂಹ ಅವನು ಸಿಂಹದಂತೆ ಭಯಂಕರನು ಆತ್ಮಾಭಿಮಾನಿಯೂ ಆಗಿದ್ದ ಅವನು ಒಂದು ಸಣ್ಣ ಮಾತನ್ನು ಸಹಿಸದೆ ಕೋಪಿಸ್ಕೊಂಡು ಜಗಳಕ್ಕೆ ನಿಲ್ತಾ ಇದ್ದ ಹಳ್ಳಿಯ ಜನರೊಡನೆ ಅವನು ಮುಖ ಕೊಟ್ಟು ಮಾತಾಡ್ತಾ ಇರಲಿಲ್ಲ ಅವನು ಯಾರ ಮನೆಗೂ ಹೋಗ್ತಾ ಇರಲಿಲ್ಲ ಎದುರಿಗೆ ಸಿಕ್ಕದವ್ರಿಗೆ ನಮಸ್ಕಾರ ಮಾಡ್ತಾನೂ ಇರಲಿಲ್ಲ ಹಳ್ಳಿಯ ಜನರು ಸಹ ಅವನು ಅಹಂಕಾರಿ ಅಂತ ತಿಳ್ಕೊಂಡು ಅವನ ಜೊತೆ ಹೆಚ್ಚು ಮಾತಾಡ್ತಾನೂ ಇರಲಿಲ್ಲ ಅದೇ ಹಳ್ಳಿಗೆ ದಯಾರಾಮ ಅನ್ನತಕ್ಕಂಥ ಒಬ್ಬ ಬಂದು ನೆಲೆಸ್ದ ಅವನು ಬಹಳ ಸರಳ ಮತ್ತು ಸಜ್ಜನ ಮನುಷ್ಯ ಆಗಿದ್ದ ಎಲ್ಲರೊಡೆಯೂ ನಮ್ರತೆ ಮತ್ತು ಸೌಜನ್ಯದಿಂದ ಮಾತಾಡ್ತಾ ಇದ್ದ ಎಲ್ರಿಗೂ ಒಂದಲ್ಲ ಒಂದು ಸಹಾಯವನ್ನು ಮಾಡ್ತಾ ಇದ್ದ ಎಲ್ಲ ರೈತರು ಅವನನ್ನು ಆಧಾರದಿಂದ ಕಂಡು ತಮ್ಮ ಕೆಲಸಗಳಲ್ಲಿ ಅವನ ಸಲಹೆಯನ್ನು ಕೂಡ ಪಡಿತಾ ಇದ್ದರು ಹಳ್ಳಿಯ ರೈತರು ದಯಾರಾಮನ್ ಹೇಳಿದರು ಅಯ್ಯ ದಯಾರಾಮ ನೀನು ಷೇರ್ ಸಿಂಹನ ಮನೆಗೆ ಮಾತ್ರ ಯಾವತ್ತೂ ಹೋಗಬೇಡ ಅವನಿಂದ ದೂರ ಇರು ಅವನು ಬಹಳ ಜಗಳ ಗಂಟ ಅಂದರು ದಯಾರಾಮ ನಕ್ಕು ಹೇಳಿದ ಶೇರ್ ಸಿಂಹ ನನ್ನ ಜೊತೆ ಜಗಳ ಆಡಿದ್ರೆ ನಾನು ಕೊಂದು ಹಾಕ್ತೀನಿ ಅಂದ ಆ ಮಾತಿಗೆ ಉಳಿದ ರೈತರು ನಕ್ಕರು ದಯಾರಾಮ ಅಪ್ಪ ದಯಾಳು ಅನ್ನತಕ್ಕಂಥದ್ದು ಅವ್ರಿಗೆ ಗೊತ್ತಿತ್ತು ಅವನು ಇನ್ನೊಬ್ಬರನ್ನು ಕೊಲ್ಲೋದಿರಲಿ ನಿಂದಿಸೋದಕ್ಕೆ ಸಹ ಅವನಿಂದ ಆಗ್ತಾ ಇರಲಿಲ್ಲ ಆದರೆ ಈ ಮಾತು ಹೇಗೋ ಯಾರಿಂದನೋ ಶೇರ್ ಸಿಂಹನ ಕಿವಿಗೆ ಬೀಳಿತು ಶೇರ್ ಸಿಂಹ ಕೋಪದಿಂದ ಬೆಂಕಿಯಾದ ಅವನು ಅಂದಿನಿಂದಲೇ ದಯಾರಾಮನೊಂದಿಗೆ ಜಗಳ ಪ್ರಾರಂಭಿಸ್ತ ಅವನು ದಯಾರಾಮನ ಜಮೀನಿಗೆ ತನ್ನ ಎತ್ತುಗಳನ್ನು ಮೇಯಲು ಬಿಟ್ಟ ಎತ್ತುಗಳು ಜಮೀನಿನಲ್ಲಿ ಬಹಳಷ್ಟು ಫಸಲನ್ನು ಮೇಯ್ದುವು ಆದರೆ ದಯಾರಾಮ ಏನು ಮಾತಾಡದೆ ಅವುಗಳನ್ನು ತನ್ನ ಜಮೀನಿನಿಂದ ಆಚೆಗೆ ಓಡಿಸಿದ ದಯಾರಾಮ ಜಮೀನು ಅವನ ಜಮೀನಿಗೆ ಹರಿದು ಬರ್ತಾ ಇರತಕ್ಕಂತಹ ನೀರಿನ ಕೊಳವೆಯನ್ನು ಶೇರ್ ಸಿಂಹ ಒಡೆದು ಹಾಕಿದ ನೀರು ಹರಿಯಲಾರಂಭಿಸ್ತು ದಯಾರಾಮ ಬಂದು ಮೌನ ವಹಿಸಿ ಕೊಳವೆಯನ್ನು ಸರಿಪಡಿಸಿದ ಈ ರೀತಿಯಾಗಿ ಶೇರ್ ಸಿಂಹ ಒಂದೇ ಸಮನಾಗಿ ದಯಾರಾಮನಿಗೆ ಹಾನಿಯನ್ನು ಉಂಟು ಮಾಡ್ತಾ ಇದ್ದ ಆದರೆ ದಯಾರಾಮ ಒಂದು ಬಾರಿಯೂ ಸಹ ಜಗಳಕ್ಕೆ ಅವಕಾಶನೇ ಕೊಡಲಿಲ್ಲ ಲಖನೌ ನಗರದ ಒಬ್ಬ ಸಂಬಂಧಿ ದಯಾರಾಮನಿಗೆ ಕಲ್ಲಂಗಡಿ ಹಣ್ಣುಗಳನ್ನು ಕಳಿಸ್ಕೊಟ್ಟಿದ್ದ ದಯಾರಾಮ ಎಲ್ಲ ರೈತರಿಗೂ ಒಂದೊಂದು ಹಣ್ಣನ್ನು ಕೊಟ್ಟ ಆದರೆ ಶೇರ್ ಸಿಂಹ ಏನು ಹೇಳಿದ ನಾನು ಭಿಕ್ಷುಕ ಅಲ್ಲ ಇನ್ನೊಬ್ಬರ ದಾನ ನನಗೆ ಬೇಕಿಲ್ಲ ಅಂತ ಹೇಳಿ ಹಣ್ಣನ್ನು ವಾಪಸ್ ಕಳಿಸ್ದ ಮಳೆಗಾಲ ಬಂತು ಶೇರ್ ಸಿಂಹ ಒಂದು ಗಾಡಿ ಭರ್ತಿ ಧಾನ್ಯವನ್ನು ತುಂಬಿಕೊಂಡು ಪಕ್ಕದ ಹಳ್ಳಿಯಿಂದ ತರ್ತಾ ಇದ್ದ ದಾರಿನಲ್ಲಿ ಒಂದು ಕಾಲುವೆಯ ಕೆಸರಿನಲ್ಲಿ ಅವನ ಗಾಡಿ ಹೂತ್ಕೊಂಡು ಅವನ ಎತ್ತುಗಳು ದುರ್ಬಲವಾಗಿದ್ದರಿಂದ ಗಾಡಿಯನ್ನು ಕೆಸರಿನಿಂದ ಮೇಲೆ ಎತ್ತೋದಕ್ಕೆ ಸಾಧ್ಯ ಆಗಲಿಲ್ಲ ಈ ಸುದ್ದಿ ಹಳ್ಳಿಯಲ್ಲಿ ಹರಡಿ ಎಲ್ಲರೂ ಶೇರ್ ಸಿಂಹ ಕೆಟ್ಟವನು ಅವನು ರಾತ್ರಿ ಎಲ್ಲ ಕೆಸರಿನಲ್ಲಿ ಬಿದ್ದಿರಲಿ ಅಂತ ಹೇಳಿದರು ಆದರೆ ದಯಾರಾಮ ತನ್ನ ಶಕ್ತಿಶಾಲಿಯಾದ ಎತ್ತುಗಳನ್ನು ಹೊಡ್ಕೊಂಡು ಕಾಲುವೆ ಕಡೆ ಹೊರಟ ಹಳ್ಳಿಯವರು ಅವನನ್ನು ತೊಡೆದ್ರು ದಯಾರಾಮ್ ಶೇರ್ ಸಿಂಹ ನಿನಗೆ ಬಹಳ ಹಾನಿ ಉಂಟು ಮಾಡಿದ್ದಾನೆ ಅವನು ನಿನ್ನ ಜೊತೆ ಜಗಳಕ್ಕೆ ಬಂದರೆ ಅವನನ್ನು ಕೊಂದು ಹಾಕ್ತೀನಿ ಅಂತ ನೀನು ಹೇಳ್ತಾ ಇದ್ದೆ ಮತ್ತು ನೀನೇ ಅವನ ಸಹಾಯಕ್ಕೆ ಯಾಕಕ್ಕೆ ಹೋಗ್ತಾ ಇದ್ದೀಯಾ ಅಂತ ಕೇಳಿದ್ರು ದಯಾರಾಮ ಹೇಳ್ದ ಈ ದಿನ ಅವನನ್ನ ನಿಜವಾಗ್ಲೂ ಕೊಲ್ತೀನಿ ನೀವು ನಾಳೆ ಬೆಳಗ್ಗೆ ನೋಡೋರಂತೆ ಅಂದ ದಯಾರಾಮನ ಎತ್ತುಗಳ ಜೊತೆ ಬರ್ತಾ ಇರತಕ್ಕಂಥದ್ದು ದಯಾರಾಮ ಬರ್ತಾ ಇರೋದನ್ನ ಶೇರ್ಸಿಂಹ ನೋಡ್ದ ಅಹಂಕಾರದಿಂದ ಹೇಳ್ದ ನೀನು ನಿನ್ನ ಎತ್ತುಗಳೊಂದಿಗೆ ಹಿಂತಿರ್ಗಿ ಹೋಗು ನನಗೆ ಯಾರ ಸಹಾಯನೂ ಬೇಕಿಲ್ಲ ಅಂದ ದಯಾರಾಮ ಹೇಳಿದ ನಿನ್ನ ಮನಸ್ಸಿಗೆ ಬಂದರೆ ನನ್ನನ್ನು ನಿನಗಿಷ್ಟ ಬಂದಷ್ಟು ನಿಂದಿಸು ಹೊಡಿಬೇಕು ಅನ್ಸಿದ್ರೆ ನನ್ನನ್ನು ಹೊಡಿ ಈಗ ನೀನು ಸಂಕಟದಲ್ಲಿ ಬಿದ್ದಿದ್ದೀಯ ನಿನ್ನ ಗಾಡಿ ಕೆಸರನ್ನ ಸಿಕ್ಕಾಕ್ಕೊಂಡೇ ರಾತ್ರಿ ಆಗ್ತಾಯಿದೆ ನಾನೀಗ ನಿನ್ನ ಮಾತನ್ನು ಕೇಳೋದಿಲ್ಲ ದಯಾರಾಮ ಶೇರ್ ಸಿಂಹನ ಎತ್ತುಗಳನ್ನು ಬಿಚ್ಚಿ ತನ್ನ ಗಾಡಿ ಹೂಡಿಸಿದ ಅವನ ಶಕ್ತಿಯುತ ಎತ್ತುಗಳನ್ನು ಗಾಡಿಯನ್ನು ಎಳೆದು ಕಾಲ್ ಅವನ ಎತ್ತುಗಳೇನು ಮಾಡಿದವು ಅವುಗಳು ಶಕ್ತಿಶಾಲಿಯಾಗಿದ್ದರಿಂದ ಗಾಡಿಯನ್ನು ಎಳೆದು ಕಾಲುವೆಯಿಂದ ಹೊರಕ್ಕೆ ತಂದು ನಿಲ್ಲಿಸಿದವು ಶೇರ್ ಸಿಂಹ ಗಾಡಿ ಹೊಡ್ಕೊಂಡು ಮನೆಗೆ ಬಂದ ಅವತ್ತಿನಿಂದ ಅವನ ದುಷ್ಟ ಸ್ವಭಾವದಲ್ಲಿ ಪರಿವರ್ತನೆ ಆಯಿತು ಅವನು ದಯಾರಾಮನು ತನ್ನ ಉಪಕಾರದಿಂದ ನನ್ನನ್ನು ಕೊಂದೇ ಬಿಟ್ಟ ಅಂತ ಹೇಳ್ತಾ ಇದ್ದ ಈಗ ಅವನು ಎಲ್ಲರೊಡನೆ ನಮ್ರತೆಯಿಂದ ಹಾಗೂ ಪ್ರೇಮದಿಂದ ವರ್ತಿಸ್ತಾ ಇದ್ದ ಕೆಟ್ಟದ್ದನ್ನು ಒಳ್ಳೆಯದ್ರಿಂದ ಗೆಲ್ಲೋದೇ ಸತ್ಯವಾದಂತಹ ಗೆಲುವು ದಯಾರಾಮ ಉತ್ತಮ ಗೆಲುವನ್ನೇ ಸಂಪಾದಿಸಿದ್ದ ಯಾವತ್ತು ಅಷ್ಟೇ ಒಳ್ಳೆತನ ಅನ್ನೋದು ದುಷ್ಟರನ್ನು ಶಿಷ್ಟರನ್ನಾಗಿ ಮಾಡುತ್ತೆ ಅಂತ ಈ ಕಥೆ ನಮಗೆ ಮನವರಿಕೆ ಮಾಡಿಕೊಡ್ತು ಇಷ್ಟು ಹೊತ್ತು ನಾವು ಉತ್ತಮ ಗೆಲುವು ಎಂಬ ಕಥೆಯನ್ನು ಕೇಳಿದ್ವಿ ತಮ್ಮೊಡನೆ ರಾಜಲಕ್ಷ್ಮೀ ಗೋಪಾಲ್ ಪುನಃ ಭೇಟಿ ಆಗೋಣ ನಮಸ್ಕಾರ